Know the language for starters, and Sudeep sir was of great help, you know, because we had to do some spot changes in the, we had to bring about some changes in between, and on those days, apart from that also, he's a super superstar, and it's very normal that I would feel very what do you say, tense in front of him, to act in front of him, but unlike what I thought, he was very kind and very, very helpful. She's a doctor. She's a nice, sweet, simple girl. I think I can say she gets involved and probably entangled in what happens with the hero's character. Yeah? I guess that's about it. That's all I can say. The rest you'll probably watch in the movie. ನನ್ನ ಹೆಸರು ಅಭಿರಾಮಿ ಅಂತ. ಇದು ನನ್ನ ಸಿಕ್ಸ್ತ್ ಕನ್ನಡ ಫಿಲ್ಮ್. ಅದಕ್ಕೆ ನನಗೆ ಸ್ವಲ್ಪ ಕನ್ನಡ ಬರುತ್ತೆ. ನೀವು ಮಾತಾಡಿದ್ರೆ ಅರ್ಥ ಆಗುತ್ತೆ ಚೆನ್ನಾಗಿ. ಹೌದಾ? ಸರಿ, ಈಗ ನಾವು ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಸೊ ನನ್ನ ಏನೋ ಸ್ಟಾಫ್ ಜೊತೆಗೆ ಎಲ್ಲ ಮಾತಾಡಿ ಮಾತಾಡಿ ನನಗೆ ಅದು ಸ್ವಲ್ಪ ಬಂದ್ಬಿಟ್ಟಿದೆ. ಎನಿವೇ, ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ಮೆಡೋನಾ ಹೇಳೋದಾಗ, ಸೊ ನಾನು ಅಷ್ಟು ಹೇಳೋಕ್ಕಾಗಲ್ಲ. ಅದು ಅದರಲ್ಲಿ ಒಂದು ಸಸ್ಪೆನ್ಸ್ ಇದೆ. ಬಟ್ ಇಟ್ಸ್ ಅ ಲವ್ಲಿ ಕ್ಯಾರೆಕ್ಟರ್. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕಾನ್ಫಿಡೆಂಟ್ ವುಮನ್ ಕ್ಯಾರೆಕ್ಟರ್. ಈ ಥರ ಕ್ಯಾರೆಕ್ಟರ್ಸ್ ಜಾಸ್ತಿ ಬರಬೇಕು ಅಂತ ನಮಗೆ ಅನ್ನಿಸ್ತದೆ. ಈ ಕ್ಯಾರೆಕ್ಟರ್ ನೋಡಿದರೆ, ಓ ಈ ಥರ ಇನ್ನು ಕ್ಯಾರೆಕ್ಟರ್, ನನ್ನಮ್ಮ ಈ ಥರ ಇರಬೇಕು, ನನ್ನ ಅಕ್ಕ ಈ ಥರ ಇರಬೇಕು ಅಂತ ಅನ್ನಿಸ್ತದೆ. ಸೊ ಆ ಥರ ಒಳ್ಳೆ ಕ್ಯಾರೆಕ್ಟರ್ ಅದು. ಆ್ಯಂಡ್ ಇನ್ನೊಂದು ನನಗೆ ಸ್ಪೆಷಲ್ ಏನಂದರೆ, ಇದರಲ್ಲಿ ನನ್ನ ಪೋರ್ಷನ್ಸ್ ಲಿಮಿಟೆಡ್ ಸೀನ್ಸ್ ಅಲ್ಲೇ ಇದೆ. ಬಟ್ ಸ್ಟಿಲ್ ನನಗೆ ಒಂದು ಒಳ್ಳೆ ಸಾಂಗ್ ಇದೆ, ಒಂದು ಲಲ್ಲಬಾಯಿ ಸಾಂಗ್ ಇದೆ, ದಟ್ ಇಸ್ ವೆರಿ ಬ್ಯೂಟಿಫುಲ್. ನನಗೆ ಫೈಟ್ ಸೀಕ್ವೆನ್ಸಸ್ ಇದೆ, ಅದು ತುಂಬ ಎಕ್ಸೈಟಿಂಗ್ ಆಗಿದೆ. ಆ್ಯಂಡ್ ನಾನೇ ಇದರಲ್ಲಿ ಡಬ್ ಮಾಡಿದ್ದೀನಿ, ನನಗೆ ನನ್ನ ವಾಯ್ಸ್ ನಾನೇ ಕೊಟ್ಟಿದ್ದೀನಿ. ಸೊ ಅದು ಕೂಡ ನನಗೆ ತುಂಬ ಎಕ್ಸೈಟಿಂಗ್. ಸೊ ಆ್ಯಂಡ್ ನನಗೆ ಒಂದೇ ಒಂದು ಲಾಸ್ ಏನಂದರೆ, ನನಗೆ ಸುದೀಪ್ ಅವರ ಜೊತೆಗೆ ಸೀನ್ಸ್ ಇಲ್ಲ. ಸೊ ಇದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುತ್ತೆ ನನ್ನ ಕ್ಯಾರೆಕ್ಟರ್. ಸೊ ಅವರ ಜೊತೆಗೆ ಸೀನ್ಸ್ ಇಲ್ಲ ಅಂತ, ದಟ್ಸ್ ದಿ ಓನ್ಲಿ ಡ್ರಾಬ್ಯಾಕ್. ಬಟ್ ಅದರ್ ದನ್ ದಟ್ ಫುಲ್ ಎಂಜಾಯ್ ಮಾಡಿ ನಾನು ಮಾಡಿದ್ದೀನಿ ಈ ರೋಲ್. ಫೋನಲ್ಲಿ ಕೂಡ ಮಾತಾಡಿಲ್ಲ ನಾನು, ಬಸ್ ಥ್ರೂ ಅದರ್ ಪೀಪಲ್ ಮೆಸೇಜಸ್ ಕೊಟ್ಟಿದ್ದೀನಿ. ಅವ್ರಿಗೂ ನನಗೆ ಮೆಸೇಜಸ್ ಕೊಟ್ಟಿದ್ದಾರೆ. ಬಟ್ ನಾನು ಆಲ್ಮೋಸ್ಟ್ ಆಲ್ ಮೇಜರ್ ಕನ್ನಡ ಆ್ಯಕ್ಟರ್ಸ್ ಜೊತೆಗೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ದರ್ಶನ್ ಅವರು, ಉಪ್ಪಿ ಅವರು, ಶಿವಣ್ಣ ಎಲ್ಲರಿಗೂ ಜೊತೆ, ರವಿಚಂದ್ರನ್ ಸರ್ ಜೊತೆ ಎಲ್ಲ ಮಾಡಿದ್ದೀನಿ ಆಕ್ಟಿಂಗ್. ಆದರೆ ಸುದೀಪ್ ಮಾತ್ರ ಮಿಸ್ ಆಗಿದ್ದಾರೆ. ಬಟ್ ಇದರಲ್ಲಿ ಕೂಡ ಅದು ಏನು ಹೆಂಗೂ ಮಿಸ್ ಆಗಿದೆ ಅವ್ರಿಗೂ, ಕಾಂಬಿನೇಷನ್ಸ್ ಇಲ್ಲ. ಅದೆ ಅಭಿನಯ ಚಕ್ರವರ್ತಿ ಅಭಿಮಾನಿಗಳು ಎಷ್ಟು ಖುಷಿಯಾಗಿದ್ದಾರೋ ಅಷ್ಟೇ ಖುಷಿಯಾಗಿ ನಾನು ಇದ್ದೀನಿ ವೈಟಿಂಗ್. ಸೊ ಕೋಟಿ ಗೋಪಾದ್ರಿ ಇಸ್ ಕಮಿಂಗ್. ಸೊ ತುಂಬ ಸಂತೋಷ. ಆ್ಯಂಡ್ ಗೌರ್ಮೆಂಟ್ಗೆ, ಗೌರ್ಮೆಂಟ್ ತುಂಬ ತುಂಬ ಥ್ಯಾಂಕ್ ಯು 100% ಮಾಡಿದ್ದಕ್ಕೆ. ಆ್ಯಂಡ್ ಅಭಿಮಾನಿಗಳು ವೈಟಿಂಗ್ ವೈಟಿಂಗ್ ವೈಟಿಂಗ್, ಬಿಕಾಸ್ ನಾನು ಲಾಸ್ಟ್ ಮಂತು ಉತ್ತರ ಕರ್ನಾಟಕ ಗಜೇಂದ್ರಗಡಲ್ಲಿ ಶೂಟಿಂಗ್ ಮಾಡಿದೆ. ಆ ಟೈಮಲ್ಲಿ ಎಲ್ಲೂ ಹೋದ್ರೂ ಧಾರವಾಡಕ್ಕೆ ಹೋದೆ, ಅಲ್ಲಿ ಶೂಟಿಂಗ್ ಇತ್ತು. ನೋಡಿದ್ರೆ ಓನ್ಲಿ ನಮ್ಮ ಕೋಟಿಗೊಬ್ಬ ಬಗ್ಗೆ ಯಾವಾಗ ಸರ್ ಅದು ಇದು ಅಂತ ವೈಟಿಂಗು. ಸೊ ಅವರಿಗೆ ಅಭಿಮಾನಿಗಳಿಗೆ ಒಂದು ಹಬ್ಬನೇ ಆರುಮುಗ ಕ್ಯಾರೆಕ್ಟ್ರು. ಅದಾದಮೇಲೆ ಅವ್ರ ಜೊತೆ ಒಳ್ಳೆ ಒಳ್ಳೆ ಕಾಂಬಿನೇಷನ್ಸು ಅಂತ, ಒಂದು ದೊಡ್ಡ ಹೀರೋ ಅವ್ರ ಜೊತೆ ಒಂದು ಎರಡು ಮಾಡಿದ್ರೆ ನಾನೊಂದು ಆಲ್ಮೋಸ್ಟ್ ಐ ಟ್ರಾವೆಲ್ ಈ 10 ವರ್ಷದಲ್ಲಿ ಆಲ್ಮೋಸ್ಟ್ ಅವ್ರು ಮಾಡಿರೋ ಎಲ್ಲ ಪಿಕ್ಚರ್ ಒಂದು ಎರಡು ಮಿಸ್ ಆಗಿರ್ಬೋದು. ಪ್ಲಸ್ ಹೆಬ್ಬುಲಿ ಆದಮೇಲೆ ಒಂದು ಆಲ್ಮೋಸ್ಟ್ ಟೂ ತ್ರೀ ಇಯರ್ಸ್ ಗ್ಯಾಪ್ ಬಂತು. ತಿರ್ಗಾ ಈಗ ಆಫ್ಟರ್ ಆಲ್ಮೋಸ್ಟ್ 4 ಇಯರ್ಸ್ ಗ್ಯಾಪ್ ಆದಮೇಲೆ ತಿರ್ಗಾ ಕೋಟಿ ಗೋಪಾತ್ರಿ ದ ಟೂ ವಿತ್ ಕಿಚ್ಚಾ ಸುದೀಪ್. ಸೊ ಕಾಂಬಿನೇಷನ್ ಲಕ್ಕಿಯಾಗಿ ಆ ಕ್ಯಾರೆಕ್ಟರ್ಸ್ ಎರಡು ಪ್ಲಸ್ ನನಗೆ ಒಂದು ಅದೃಷ್ಟ ಲಕ್ಕಿ ಏನಂದ್ರೆ ಪಾರ್ಟ್ ಟೂನಿಂದ ಕಂಟಿನ್ಯೂ ಆಗಿರೋ ಕ್ಯಾರೆಕ್ಟರ್ಸ್ ಅಲ್ಲಿ ಓನ್ಲಿ ಹೀರೋ ಅಂಡ್ ಈ ಕ್ಯಾರೆಕ್ಟರ್ ಈ ಎರಡು ಕ್ಯಾರೆಕ್ಟರ್ಸ್ ಮಾತ್ರ ಅಲ್ಲಿಂದ ಹಂಗೆ ಕಂಟಿನ್ಯೂಷನ್ ತಗೊಂಡು ಒಂದು ಸೀಕ್ವಲ್ ತರ.
So this character travels with the hero and ಒಳ್ಳೆ ಕಮರ್ಷಿಯಲ್ ಅಂಡ್ ಟ್ರೈಲರ್ ನೋಡಿರ್ತೀರಾ ಹಾಲಿವುಡ್ ಪಿಕ್ಚರ್ ತರ ಓಪನಿಂಗು ಆ ಶಾರ್ಟ್ಸು ಪ್ಲಸ್ ದ ವೇ ಇಟ್ ಇಸ್ ಬೀನ್ ಮೇಡ್ ಅಂಡ್ ಆ ಖರ್ಚು ಅದಕ್ಕೆ ಡಿಮಾಂಡ್ಸ್ ಅಂತ ಸ್ಕ್ರಿಪ್ಟ್ಗೆ ಸ್ಕ್ರಿಪ್ಟೇ ಡಿಮ್ಯಾಂಡ್ ಮಾಡುತ್ತೆ ಆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಸೊ ಎವ್ರಿಥಿಂಗ್ ಸೊ ಇಟ್ ವಾಸ್ ಗ್ರೇಟ್ ಆ್ಯಂಡ್ ಸೊ ದಿ ನಮ್ಮ ಸುದೀಪ್ ಅವ್ರ ಜೊತೆ ಅನದರ್ ಒನ್ ಕಾಂಬಿನೇಷನ್ ನೋಡಿರೋರೆಲ್ಲ ಡಬ್ಬಿಂಗ್ ಡಬ್ಬಿಂಗಿಂದ ನನಗೂ ರಿಪೋರ್ಟ್ಸ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಂತ ಪ್ಲಸ್ ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ಸೊ ಹೋಪ್ಫುಲಿ ಈ ಕಾಂಬಿನೇಷನು ಈ ಪಿಕ್ಚರು ದೊಡ್ಡ ಹಿಟ್ ಆಗಬೇಕು ತುಂಬ ಸೀರಿಯಸ್ ಆಗಿರ್ತೀನಿ ಸೊ ಅದೇ ನನ್ನ ಕ್ಯಾರೆಕ್ಟ್ರು ಬಿಕಾಸ್ ಅವರಿಬ್ಬರೆಲ್ಲ ಒಬ್ಬನೇ ಅಂತ ಇರ್ತೀನಿ ಸೊ ಆ ಫೀಲಲ್ಲಿ ನಾನು ಸೀರಿಯಸ್ ಆಗೇ ಇರ್ತೀನಿ ಬಟ್ ನೋಡೋವರೆಗೆ ಅದು ಹೆವಿ ಕಾಮಿಡಿ ಆಗಿರುತ್ತೆ ಸೊ ಇಟ್ ಇಸ್ ಮೋರ್ ಆಫ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಸಿಚುವೇಶನ್ ಬಿಟ್ಟು ಸಪ್ರೇಟಾಗಿ ಕಾಮಿಡಿ ಏನೋ ಮಾಡಬೇಕು ಅಂತ ಇಲ್ಲ ಇಟ್ ಟ್ರಾವೆಲ್ಸ್ ವಿತ್ ದ ಸ್ಕ್ರಿಪ್ಟ್ ಹೀರೋ ಜೊತೆ ಟ್ರಾವೆಲ್ ಆಗುವ ಒಂದು ಕ್ಯಾರೆಕ್ಟ್ರು ಸೊ ಆ ಎಂಟರ್ಟೈನ್ಮೆಂಟು ಯು ವಿಲ್ ಹ್ಯಾವ್ ಸೀರಿಯಸ್ ಆಗಿ ಒಂದು ಥ್ರಿಲ್ಲಿಂಗ್ ಸ್ಕ್ರಿಪ್ಟ್ ಇದು ಆ ಥ್ರಿಲ್ಲಲ್ಲಿ ಒಂದು ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ವಿಚ್ ಕೀಪ್ಸ್ ಆನ್ ಕಮಿಂಗ್ ಬಿಕಾಸ್ ನಾನೊಂದು 10 ಇಯರ್ಸ್ ಹ್ಯಾವ್ ಟ್ರಾವೆಲ್ಡ್ ವಿತ್ ಸುದೀಪ್ ಎವ್ರಿ ಡೇ ಇಸ್ ಸ್ಪೆಷಲ್ ವಿತ್ ಸುದೀಪ್ ಏನೋ ಒಂದು ಸಮಥಿಂಗ್ ಹೀ ವಿಲ್ ಅದು ಆ ಇಂಟ್ರಾಕ್ಷನಲ್ಲಿ ಎವ್ರಿ ಡೇ ಒಂದು ಸ್ಪೆಷಲ್ ಡೇನೆ ಬಿಕಾಸ್ ಹೀ ಈಸ್ ಅ ಕಂಪ್ಲೀಟ್ ಸಿನಿಮಾ ಪರ್ಸನ್ ಸೊ ಅವರ ಹತ್ರ ಈ ಬುಲ್ ಶೀಟಿಂಗು ಇಲ್ಲ ಇನ್ನೊಂದು ಮಾತಾಡೋದು ಅದು ಇದು ಇದೇನೂ ಇರಲ್ಲ ಓನ್ಲಿ ಆ ಪಿಕ್ಚರ್ ಬಗ್ಗೆ ಇಲ್ಲ ಸಿನಿಮಾ ಬಗ್ಗೆ ಇಲ್ಲ ಏನಾದರೂ ಟೆಕ್ನಿಕಲ್ ವ್ಯಾಲ್ಯೂಸ್ ಬಗ್ಗೆ ಇಲ್ಲ ಎಲ್ಲೋ ಒಂದು ಕಡೆ ಜರ್ಮನಿಯಲ್ಲಿ ಒಂದು ಕ್ಯಾಮ್ರಾ ಬಂದಿರುತ್ತೆ ಆ ಕ್ಯಾಮ್ರಾನ ಹೆಂಗೆ ಆಪ್ರೇಟ್ ಮಾಡಬೇಕು ಅದನ್ನು ಹೆಂಗೆ ಸೊ ಇಟ್ ವಿಲ್ ಬಿ ಆಲ್ವೇಸ್ ಈ ಥರನೇ ಸೊ ಬಿಕಾಸ್ ನಾನು ಸಿನಿಮಾ ಪರ್ಸನ್ ಐ ಲವ್ ವೆನ್ ಪೀಪಲ್ ಆರ್ ಸೋ ಪ್ಯಾಷನೇಟ್ ಅಬೌಟ್ ಮೂವೀಸ್ ಬಿಕಾಸ್ ನಾನು ತುಂಬ ಪ್ಯಾಷನ್ ಸಿನಿಮಾ ಅಂದರೆ ಸೊ ಆ ಥರ ಇದ್ದರೆ ಐ ಆಮ್ ಆಲ್ಸೋ ವೆರಿ ಸೊ ಅದಕ್ಕೆ ನಮ್ಮ ಕಾಂಬಿನೇಷನ್ ಲಕ್ಕಿಯಾಗಿ ವರ್ಕೌಟ್ ಆಗಿದೆ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಭಿಮಾನಿಗಳು ಇಷ್ಟಪಟ್ಟಿದ್ದಾರೆ ಟು ವಿ ವೆಂಟ್ ಟು ಸರ್ಬಿಯಾ ಸರ್ ಸರ್ಬಿಯಾ ಬೆಲ್ಗ್ರೇಡಲ್ಲಿ ಅಲ್ಲಿ ಒಂದು ಆಲ್ಮೋಸ್ಟ್ 15-20 ಡೇಸ್ ವಿ ಡಿಡ್ ದರ್ ಆಮೇಲೆ ಪೋಲ್ಯಾಂಡಲ್ಲಿ ವಾರ್ಸಾ ಐ ಥಿಂಕ್ ವಾರ್ಸಾ ಸಿಟಿ ಅಲ್ಲಿ ಒಂದು 15-20 ಡೇಸ್ ಆ್ಯಂಡ್ ಮೇಯ್ನು ಈ ಪಿಕ್ಚರ್ ಹೇಳಬೇಕಂದ್ರೆ ಇಬ್ಬರಿಗೆ ರಿಯಲಿ ಗ್ರೇಟ್ ಒನ್ ಇಸ್ ದ ಪ್ರೊಡ್ಯೂಸರ್ ಸೂರಪ್ಪ ಬಾಬು ನಿಜವಾಗಲು ಆ್ಯಸ್ ಅ ಪ್ರೊಡ್ಯೂಸರ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಈ ಪಿಕ್ಚರ್ ಅದು ಫಾರಿನ್ಗೂ ಹೋಗಿ ಅಲ್ಲಿ ಶೂಟಿಂಗು ಅಲ್ಲಿ ಸೀನ್ಸು ಈಗ ಫಾರಿನ್ಗೆ ನಾವು ಹೋಗೋದೇ ಸಾಂಗ್ಸ್ಗೆ ಹೋಗ್ತೀವಿ ಇಲ್ಲಾಂದರೆ ಏನಾದರೂ ಒಂದು ಆ ಸ್ಕ್ರಿಪ್ಟಲ್ಲಿ ಡಿಮ್ಯಾಂಡ್ ಮಾಡುತ್ತೆ ಅಲ್ಲಿ ಏನಾದರೂ ಒಂದು ಆ್ಯಕ್ಷನ್ ಬ್ಲಾಕ್ ಇರ್ಬೋದು ಬಟ್ ಈವನ್ ಸೀನ್ಸ್ ಕಾರಲ್ಲಿ ಕೂತ್ಕೊಂಡು ಮಾತಾಡೋ ಸೀನ್ ಕೂಡ ನಾರ್ಮಲಾಗಿ ಏನು ಮಾಡ್ತೀವಿ ಗ್ರೀನ್ ಮ್ಯಾಟ್ ಹಾಕ್ಕೊಂಡು ಕಾರ್ ಇಲ್ಲೇ ನಿಲ್ಲಿಸ್ಬಿಟ್ಟು ನಮ್ಮ ಕಂಠೀರವಲ್ಲೋ ಮಿನರ್ವಾ ಮಿಲ್ಸಲ್ಲೋ ಕ್ಲೀನಾಗಿ ಗ್ರೀನ್ ಮ್ಯಾಟ್ ಹಾಕ್ಕೊಂಡು ತೆಗೆದು ಹಂಗೆ ಮಾಡ್ಬೋದು ಈಗ ಟೆಕ್ನಾಲಜಿ ಹಂಗೆ ಬಂದಿದೆ ಬಟ್ ಆ ಥರ ಸೀನ್ಗಳು ಎಕ್ಸ್ಟ್ರಾ ಕ್ಯಾಮರಾಸು ಆ ವೀಲ್ ಹತ್ರ ಒಂದು ಕ್ಯಾಮ್ರಾ ಇಲ್ಲಿ ಒಂದು ಕ್ಯಾಮ್ರಾ ಒಂದು ಮೂಮೆಂಟು ಸೊ ಈವನ್ ಇಂಡೋರ್ ವರ್ಕ್ ಆಲ್ಸೋ ವಿ ಡಿಡ್ ದರ್ ಅದಕ್ಕೆ ರಿಯಲ್ ಆಗಿ ಪ್ರೊಡ್ಯೂಸರ್ಗೆ ಗಟ್ಸ್ ಬೇಕು ಇಂಡೋರ್ ಕೂಡ ಹಂಗೆ ಇಂಡೋರ್ ಇಲ್ಲಿ ಕೂಡ ಮಾಡ್ಕೋಬೋದಲ್ವಾ ಸೊ ದೇ ಹ್ಯಾವ್ ಸ್ಪೆಂಡ್ ಸೋ ಮಚ್ ಆ್ಯಂಡ್ ಸೊ ಹ್ಯಾಟ್ಸ್ ಆಫ್ ಟು ಸೂರಪ್ಪ ಬಾಬು ಅವರು ಪ್ಲಸ್ ಈ ಕೊರೋನಾ ಆ್ಯಕ್ಚುಲಿ ಲಾಸ್ಟ್ ಮಾರ್ಚ್ ರಿಲೀಸ್ ಆಗಬೇಕಾಗಿರೋ ಪಿಕ್ಚರ್ ಇದು ನಾಟ್ ಲಾಸ್ಟ್ ಮಾರ್ಚ್ ಇಲ್ಲ ಲಾಸ್ಟ್ ಮಾರ್ಚ್ ಆಲ್ಮೋಸ್ಟ್ 1 ಇಯರ್ ಸೊ ಆ್ಯಸ್ ಅ ಪ್ರೊಡ್ಯೂಸರ್ ಆಫ್ಟರ್ ಸ್ಪೆಂಡಿಂಗ್ ಸೋ ಮಚ್ ಕಾಪಿ ರೆಡಿ ಆದಮೇಲೆ ರೆಡಿ ಟು ರಿಲೀಸ್ನಿಂದ 1 ಇಯರ್ ವೆಯ್ಟ್ ಮಾಡೋದನ್ನೋದು ಇಟ್ಸ್ ನಾಟ್ ಬಟ್ ಅದನ್ನು ಅವರು ಫೇಸ್ ಮಾಡಿ ಈಗ ಒಂದು ಗ್ರ್ಯಾಂಡ್ ರಿಲೀಸ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಟಾಗಿ ಅವ್ರಿಗೆ ಒಳ್ಳೇದಾಗಬೇಕು ಒಳ್ಳೇದಾಗುತ್ತೆ ಆ್ಯಂಡ್ ಡೈರೆಕ್ಟರ್ ಶಿವಕಾರ್ತಿಕ್ ವೆರಿ ಯಂಗ್ ಬಾಯ್ ಆ್ಯಂಡ್ ತುಂಬ ಪ್ಯಾಷನೇಟ್ ಫೆಲೋ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ನ ಮೇಕಿಂಗ್ ಆಗಿರಲಿ ಸೀನ್ಸ್ ಆಗಿರಲಿ ಆ್ಯಂಡ್ ಅವರು ತುಂಬ ಕಷ್ಟಪಟ್ಟು ಆ್ಯಂಡ್ ಬಾಂಬೆಯಲ್ಲಿ ಕೂಡ ಶೂಟಿಂಗ್ ಮಾಡಿದ್ದೀವಿ ಬೆಂಗಳೂರು ಎಲ್ಲ ಕಡೆಯೂ ಆಲ್ಮೋಸ್ಟ್ ಈ ಪಿಕ್ಚರ್ ಕೋಟಿಗೊಬ್ಬಾತ್ರಿ ಸ್ಕ್ರಿಪ್ಟೇ ಆ ಥರ ಡಿಮ್ಯಾಂಡ್ ಸೊ ಶಿವಕಾರ್ತಿಕ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಮೇಕಿಂಗ್ ಆಗಿರಲಿ ಹಾಗೆ ನಮ್ಮ ಶೇಖರ್ ಚಂದ್ರು ಕ್ಯಾಮರಾ ಸೊ ಎವ್ರಿ ಒನ್ ಅವರವ್ರ ಪಾರ್ಟ್ ಅವರವರು ಎಕ್ಸ್ಟ್ರಾಡರಿ ಮಾಡಿದ್ದಾರೆ ಸೊ ವೇಟಿಂಗ್ ಸರ್ಬಿಯಾ ವಿ ಡಿಡ್ ಇನ್ ಪೋಲ್ಯಾಂಡ್ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಜೊತೆಯಲ್ಲಿ ಪ್ಲಸ್ ಸುದೀಪ್ ಜೊತೆ ಟ್ರಾವೆಲ್ ಆಗೋ ಕ್ಯಾರೆಕ್ಟರ್ ಅಲ್ವಾ ಸೊ ಜೊತೆಯಲ್ಲಿ ಅವರ ಜೊತೆಯೆಲ್ಲ ಕಾಂಬಿನೇಷನ್ಸ್ ಎಲ್ಲ ಇತ್ತು ಎಲ್ಲ ಪಂಚಸ್ ಎಲ್ಲ ಕೌಂಟರ್ಸ್ ಇರುತ್ತೆ ಸರ್ ಸೊ ಡೆಫಿನೆಟ್ ಆಗಿ ಇದು ಬಂದಮೇಲೆ
ಈ ಮೀಮ್ಸ್ಗೆ ಟ್ರೋಲ್ಸ್ಗೆ ಚೆನ್ನಾಗಿ ಯೂಸ್ ಮಾಡ್ತಾರೆ ಆತರ ಒಳ್ಳೆ ಪಂಚ್ ಡೈಲಾಗ್ಸ್ ಅಲ್ಲ ಅದೇ ನೀವು ನೋಡಿ ಅದು ಎಂಟರ್ಟೈನ್ಮೆಂಟ್ ಅದು ಹಂಗೆ ಹಂಗೆ ಶಿವ ಹ್ಯಾಸ್ ಡನ್ ಅ ವೆರಿ ಗುಡ್ ವರ್ಕ್ ಬಿಕಾಸ್ ಈ ಎರಡು ಕ್ಯಾರೆಕ್ಟರ್ಸು ತಿರ್ಗಾ ಫುಲ್ ಟ್ರಾವೆಲ್ ಆಗಬೇಕಂದ್ರೆ ಆಲ್ರೆಡಿ ನಾನು ಪಾರ್ಟ್ ಟೂ ಅಲ್ಲಿ ಜೈಲಿಗೆ ಹೋಗಿರ್ತೀನಿ ಅರೆಸ್ಟ್ ಮಾಡಿರ್ತಾರೆ ಸೊ ಆ ಕ್ಯಾರೆಕ್ಟರ್ ತಿರ್ಗಾ ಆಚೆ ಬರಬೇಕಂದ್ರೆ ಅದಕ್ಕೆ ಲಾಜಿಕ್ಸ್ ಬೇಕಲ್ವ ಸೊ ಅದೆಲ್ಲ ತುಂಬ ಚೆನ್ನಾಗಿ ಸ್ಕ್ರಿಪ್ಟಲ್ಲಿ ಶಿವಕಾರ್ತಿಕ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ನಮಸ್ಕಾರ ನಾನು ನಿಮ್ಮ ಆರುಮುಗ ರವಿಶಂಕರ್ ಪಾಸಿಟಿವ್ ಪಿಕ್ಚರ್ ಸಿನಿಮಾ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೆ ಕೆ ಸಿನಿಮಾ ಸುದ್ದಿ ಸೀರಿಯಲ್ ಸುದ್ದಿ ನೋಡಬೇಕಂದ್ರೆ ಯೂಟ್ಯೂಬ್ನಲ್ಲಿ ಪಾಸಿಟಿವ್ ಪಿಕ್ಚರ್ ಮೂಲಕ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಆಲ್ ದ ಬೆಸ್ಟ್